ಇವತ್ತು ನಾವೆಲ್ಲ ಬೀದಿಗೆ ಬಂದಿರೋದು ಸರ್ಕಾರಕ್ಕೆ ಅನುಕೂಲ ಯಾಕೆ ಅನುಕೂಲ ಗೊತ್ತೇನು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ನಾವೇನಾದರೂ ಬೀದಿಗೆ ಇಳಿದು ಪ್ರತಿಭಟನೆ ಮಾಡದೆ ಹೋಗಿದ್ದಿದ್ರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮ ಮಾಡ್ತಾ ಇರ್ತಿದ್ರು ರಾತ್ರಿ 12 ಕಾಲಿಗೆ ಬಂದು ಸಂಭ್ರಮ ಮಾಡಬಾರದು ನಿಶ್ಚಯ ಮಾಡ್ತಾರೆ ಯಾಕೆ ಅಂತಂದ್ರೆ ಸತ್ತಿರೋನ್ ಯಾರು ಕಾರ್ಯಕರ್ತ ಅಲ್ಲ ಹೋಗ್ಲಿ ಬಿಡ್ರಿ ಅಂತ ಆದ್ರೆ ಇದೇ ಕಾರ್ಯಕರ್ತರ ಆಧಾರದ ಮೇಲೆ ನಿರ್ಮಾಣಗೊಂಡಿರುವಂತ ಸರ್ಕಾರ ಇವತ್ತು ಯಾರ್ಯಾರು ವಿಧಾನಸೌಧದಲ್ಲಿದ್ದಾರೋ ಅವರೆಲ್ಲ ಈ ಕಾರ್ಯಕರ್ತರ ನೆತ್ತರು ಹರಿಸಿಕೊಂಡೆ ಮೇಲ್ದೊಂದು ಕೂತಿರುವಂತವ್ರು ನಾವ್ ಯಾಕೆ ಕೂರಿಸಿದ್ದು ಗೊತ್ತೇನು ಇವ್ರನ್ನೆಲ್ಲ ಹಿಂದೂಗಳ ರಕ್ತ ಹರಿಯೋದು ಕಡಿಮೆ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ಹಿಂದೂಗಳ ರಕ್ತ ಹರಿಯೋದು ನಿಲ್ಲುತ್ತೆ ಎನ್ನುವ ಕಾರಣಕ್ಕೋಸ್ಕರ ಅದು ನಿಲ್ಲಿಲ್ಲ ಅಂತಂದ್ರೆ ಏನರ್ಥ ಇದೆ ಇದಕ್ಕೆಲ್ಲ ಇವತ್ತು ಒಗ್ಗಟ್ಟಾಗಬೇಕಾದಂತ ಅಗತ್ಯ ಇದೆ ನಮ್ಮ ಆಕ್ರೋಶ ಬರೀ ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲ ಈ ಮತಾಂಧರ ಈ ಶಕ್ತಿಯ ವಿರುದ್ಧ ನಾವು ಜಾಗೃತವಾಗಬೇಕಾದಂತ ಅಗತ್ಯ ಇದೆ ಈ ಮತಾಂಧರು ಎಷ್ಟು ಒಗ್ಗಟ್ಟಾಗಿದ್ದಾರೆ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಇದು ಈ ದೇಶದ ಮೂಲೆ ಮೂಲೆಗಳಲ್ಲಿದೆ ರಾಜಸ್ಥಾನದಲ್ಲಿ ನಡೀತಾ ಇದೆ ಮಧ್ಯಪ್ರದೇಶದಲ್ಲಿ ನಡೀತಾ ಇದೆ ಹರಿಯಾಣದಲ್ಲಿ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿದೆ ತಮಿಳುನಾಡಿನಲ್ಲಿದೆ ಆಂಧ್ರದಲ್ಲಿದೆ ತೆಲಂಗಾಣದಲ್ಲಿದೆ ಈ ದೇಶದ ಯಾವ ಮೂಲೆಯಲ್ಲಿ ನೋಡಿದ್ರು ಇದ್ದಾರೆ ಇವರು ಇದೇ ಟೌನ್ ಹಾಲ್ ಅಲ್ಲಿ ಕೂತಿದ್ದ ಜಾಗದಲ್ಲಿ ಕಲ್ಲೆಸೆದು ಹೋಗಿದ್ದ ಒಬ್ಬ ಸಿಎ ಪ್ರತಿಭಟನೆ ಮಾಡುವಾಗ ಎಲ್ಲ ಜನರ ನಡುವೆನೆ ಏನ್ ಧಾರ್ಷ್ಟ್ಯ ಇದೆ ಇವರಿಗೆ ಈ ಧಾರ್ಷ್ಟ್ಯ ಯಾಕೆ ಬಂದಿದೆ ಅಂತಂದ್ರೆ ಕಾನೂನಿನ ಮೇಲಿನ ಭಯ ಕಡಿಮೆ ಆಗೋಗಿದೆ ಇವರಿಗೆ ಯಾರು ತರಬೇಕು ಅದನ್ನ ನಮಗೆ ಭಯ ಹೆಂಗಾಗಿದೆ ಅಂತಂದ್ರೆ ಈಗ ಪೊಲೀಸರ ಮೇಲೆ ವಿಶ್ವಾಸ ಕಳೆದು ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕಾದಂತ ಸ್ಥಿತಿ ಅದಕ್ಕೆ ಪಟಾಪಟ ಶ್ರೀನಿವಾಸ ಅವರು ಹೇಳಿದ್ದು ನಮ್ಗೆ ಎಲ್ರಿಗೂ ಒಂದು ಗನ್ ಲೈನ್ಸ್ ಕೊಡಿ ಗನ್ ಲೈಸೆನ್ಸ್ ಕೊಡಿ ಅಂತ ನಾವೇ ಗನ್ ತಗೊಂಡು ತಿರುಗಾಡೋದಾದ್ರೆ ರಕ್ಷಣೆ ಮಾಡುವಂತ ಹೋಮ್ ಮಿನಿಸ್ಟರ್ ಪೊಲೀಸರನ್ನ ಯಾತಕ್ಕೋಸ್ಕರ ಇಟ್ಕೊಂಡಿರ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಯಾರು ಕೊಡ್ಬೇಕು ಇವತ್ತು ಬದಲಾವಣೆ ಬರಬೇಕಾದಂತ ಅಗತ್ಯ ಇದೆ ಇವತ್ತು ಬದಲಾವಣೆ ಬರಬೇಕಾದಂತ ಅಗತ್ಯ ಇದೆ ನಾವ್ಯಾರೂ ಕೂಡ ಉದ್ವೇಗದಲ್ಲಿ ಏನನ್ನೋ ಮಾಡ್ಲಿಕ್ಕೆ ಹೋಗಲ್ಲ ನಿಜ ಆದ್ರೆ ಎಚ್ಚರಿಕೆ ಕೊಡಬೇಕು ಎಲ್ಲ ಸರ್ಕಾರಗಳಿಗೆ ಈ ರೀತಿಯಲ್ಲಿ ಇದೇ ರೀತಿಯಲ್ಲಿ ನಡು ರಸ್ತೆಯಲ್ಲಿ ಕೊಲೆ ಆಗ್ತಾ ಇದ್ರೆ ಸರಿಯಾದ ಉತ್ತರವನ್ನು ಕೊಡ್ಲಿಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಹಿಂದೂ ಸಮಾಜ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಸಿದ್ಧವಾಗಿದೆ ಹೇಳಿ ಎಲ್ಲ ಹಿಂದೂ ಸಮಾಜ ಶಿವಾಜಿ ಮಹಾರಾಜರಂತರನ್ನ ಪ್ರೊಡ್ಯೂಸ್ ಮಾಡಿದ್ದು ಹಿಂದೂ ಸಮಾಜ ರಾಣಾ ಪ್ರತಾಪ್ ಸಿಂಹರನ್ನ ಪ್ರೊಡ್ಯೂಸ್ ಮಾಡಿದ್ದು ಹಿಂದೂ ಸಮಾಜ ಹಿಂದೂ ಸಮಾಜ ಆರ್ಡಿನರಿ ಸಮಾಜ ಅಲ್ಲ ಈ ಸಮಾಜಕ್ಕೆ ಗೊತ್ತಿದೆ ಆದ್ರೆ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಗೌರವ ಕೊಟ್ಕೊಂಡು ತಗ್ಗಿ ಬಗ್ಗಿ ನಡೀತಾ ಇದ್ದೀವಿ ಅನ್ನೋದನ್ನ ಸರ್ಕಾರಗಳು ನೆನ್ಪಿಟ್ಕೊಳ್ಬೇಕು ಮತ್ತು ನಮ್ಮ ಮೇಲೆ ಆತತಾಯಿತವನ್ನು ತೋರಿಸ್ತಾ ಇರುವಂತ ಮುಸಲ್ಮಾನರು ನೆನ್ಪಿಟ್ಕೊಳ್ಬೇಕು ಅನ್ನುವಂತ ಎಚ್ಚರಿಕೆಯನ್ನ ಇವತ್ತು ನಾವು ಕೊಡದೆ ಹೋದ್ರೆ ಇವತ್ತು ಮತ್ತೆ ಭಾರತವನ್ನ ಕಟ್ಟೋದು ಕಷ್ಟ ಇದೆ ಭಾರತದ ಮೇಲೆ ಒಂದು ದೊಡ್ಡ ಪ್ರಭಾವ ಬೀರುತ್ತಿದ್ದಾರೆ ಮುಂದಿನ 2 ವರ್ಷಗಳ ಕಾಲ ನಿಲ್ಲಲ್ಲ ಇದು ನಾವೇನಾದ್ರೂ ಜಾಗೃತರಾಗಿಲ್ಲ ಅಂತಂದ್ರೆ ಮುಂದಿನ 2 ವರ್ಷಗಳ ಕಾಲ ನಿರಂತರವಾಗಿ ಈ ತರದ ಹತ್ಯೆಗಳು ನಡೀತವೆ ಟರ್ಕಿಯ ಸಪೋರ್ಟ್ ಹೇಗ್ ಸಿಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಹೇಗೆ ಪಾಕಿಸ್ತಾನ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗಿದೆ ಯಾವ ರೀತಿಯಲ್ಲಿ ದುಡ್ಡು ಹರಿದು ಬರ್ತಾ ಇದೆ ಅಂತ ಗೊತ್ತಾಗ್ತಿದೆ ಯಾರಿದ್ದು ದುಡ್ಡು ಕೊಡ್ತಾ ಇದ್ದಾರೆ ಆದರೆ ದುರದೃಷ್ಟ ಕರ್ನಾಟಕದ ಸರ್ಕಾರ ಇನ್ನು ದೀರ್ಘ ನಿದ್ರೆಯಲ್ಲಿದೆ ಎಬ್ಬಿಸಬೇಕಾದಂತ ಅಗತ್ಯ ಇದೆ ಇವತ್ತು ಎಲ್ಲರೂ ಸೇರಿ ನಾವೇನ್ ಸರ್ಕಾರವನ್ನು ಎಬ್ಬಿಸಿದ್ದೀವಿ ಸರ್ಕಾರ ಜಾಗೃತವಾಗಬೇಕು ಸರಿಯಾದ ಸಮರ್ಥ ಅಧಿಕಾರಿಯನ್ನ ಅಂತಂತ ಆಯಕಟ್ಟಿನ ಜಾಗದಲ್ಲಿ ಕೂರಿಸಿ ಅವರು ಇದನ್ನ ಭೇದಿಸಿ ಇನ್ನು ಮುಂದೆ ಒಂದು ಹಿಂದೂ ರಕ್ತ ಒಂದು ಹನಿ ಹಿಂದೂ ರಕ್ತ ಈ ರಸ್ತೆಯಲ್ಲಿ ಚೆಲ್ಲದಂತೆ ನೀವು ಮಾಡಬೇಕು ಇಲ್ಲ ಅಂತಂದ್ರೆ ಇದರ ಜವಾಬ್ದಾರಿಯನ್ನ ಹಿಂದೂಗಳಾಗಿ ನಾವೇ ಕೈ ತಗೊಳ್ತೀವಿ ಅಂತ ಸರ್ಕಾರಕ್ಕೆ ಒಂದು ಅಲ್ಟಿಮೇಟಮ್ ಕೊಡಬೇಕಾದಂತ